ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಪ್ರೀತಿಯಲ್ಲಿ ಮೋಸ ಹೋಗಿದ್ದರೆ, ಪ್ರೀತಿಸಿದಂತ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ, ಈ ರೀತಿಯಾಗಿ ದೀಪಗಳನ್ನು ಇಟ್ಟು ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ನಿಮ್ಮಂತೆ ಮಾಡಿಕೊಳ್ಳಬಹುದು. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ. ಹಾಗಿದ್ರೆ ತಡ ಯಾಕೆ, ಹೇಗೆ ಮಾಡಬೇಕು ಮತ್ತು ಯಾವ ರೀತಿ ಮಾಡಿದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಂತೆ ಆಗ್ತಾರೆ ತಿಳಿಯೋಣ. ಮೊದಲಿಗೆ ಈ ಒಂದು ಪೂಜೆಯನ್ನು ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ರಾತ್ರಿ ಮಾಡಬೇಕು. ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಲಿಂಬೆಹಣ್ಣು, ಹಾಗೆ ಎರಡು ಲವಂಗ, ಹಾಗೆ ಒಂದು ಅರಳಿ ಎಲೆಯ ಮೇಲೆ ಕಪ್ಪು ಎಳ್ಳನ್ನು ಹಾಕಬೇಕು. ಕಪ್ಪು ಎಳ್ಳು ಹಾಕುವಾಗ ಒಂದು ಬಾಕ್ಸ್ ರೀತಿ ಹಾಕಿ ಅದರ ಒಳಗಡೆ ಕಪ್ಪು ಎಳ್ಳನ್ನು ಹಾಕಬೇಕು. ಇದಾದ ನಂತರ ವೀಕ್ಷಕರೇ, ಈ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ನಾನು ಹೇಳುವ ಮಂತ್ರವನ್ನು 108 ಬಾರಿ ಜಪಿಸುತ್ತಾ ಈ ಒಂದು ಲಿಂಬೆ ಹಣ್ಣಿಗೆ ಈ ರೀತಿಯಾಗಿ ಎರಡೂ ಕಡೆಯಲ್ಲೂ ಚುಚ್ಚಬೇಕು. ಎರಡೂ ಕಡೆ ಲಿಂಬೆ ಹಣ್ಣಿಗೆ ಲವಂಗವನ್ನು ಚುಚ್ಚುತ್ತಾ ಆ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಮಂತ್ರ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ, ಆ ರೀತಿಯಾಗಿ ಮಂತ್ರವನ್ನು ಪಠಿಸಿ. ಪಠಿಸಿ ಆದ ನಂತರ ಈ ಒಂದು ಲಿಂಬೆ ಹಣ್ಣನ್ನು ಈ ರೀತಿಯಾಗಿ ಎರಡೂ ಸೈಡಲ್ಲೂ ಲಿಂಬೆ ಹಣ್ಣಿಗೆ ಲವಂಗವನ್ನು ಚುಚ್ಚಬೇಕು, ಆ ಒಂದು ಮಂತ್ರವನ್ನು ಪಠಿಸುತ್ತಾ. ಇದಾದ ನಂತರ ಈ ಒಂದು ಲಿಂಬೆ ಹಣ್ಣನ್ನು ಈ ಎಳ್ಳಿನ ಮಧ್ಯಭಾಗದಲ್ಲಿ ಇಡಬೇಕಾಗುತ್ತೆ. ಇಟ್ಟು ವೀಕ್ಷಕರೇ, ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿ ಈ ರೀತಿಯಾಗಿ ಮೂರು ದೀಪವನ್ನು ಹಚ್ಚಬೇಕು. ಆ ಮೂರು ದೀಪದ ಮಧ್ಯಭಾಗದಲ್ಲಿ ಈ ಒಂದು ಲಿಂಬೆ ಹಣ್ಣು, ಅರಳಿ ಎಲೆ, ಹಾಗೆ ಇದು ಕಪ್ಪು ಎಳ್ಳು, ಇಷ್ಟನ್ನು ಇಟ್ಟು ಆ ಒಂದು ಮಂತ್ರವನ್ನು ಪಠಿಸಬೇಕು. ಮಂತ್ರ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ, ಆ ಒಂದು ಮಂತ್ರವನ್ನು ಪಠಿಸಿ ಮೊದಲಿಗೆ ಈ ಒಂದು ಲಿಂಬೆ ಹಣ್ಣನ್ನು ಮೂರು ರಸ್ತೆಯ ಮಧ್ಯೆ ಹೋಗಿ ಜಜ್ಜಿ ಬನ್ನಿ. ಮತ್ತೆ ವಿಳ್ಳೆದೆಲೆ ಅಥವಾ ಅರಳಿ ಎಲೆಯಲ್ಲಿರುವಂತಹ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಹೋಗಿ ಅರಿಯುವ ನೀರಿಗೆ ಬಿಡಬೇಕಾಗುತ್ತೆ. ಬಿಡುವಾಗ ನೀವು ಒಂದು ಕರ್ಪೂರವನ್ನು ಹಚ್ಚಿ ನದಿಯಲ್ಲಿ ತೇಲಿಬಿಡಿ. ಹೀಗೆ ಮಾಡುವುದರಿಂದ ನೀವು ಇಷ್ಟಪಟ್ಟಂತ ವ್ಯಕ್ತಿ ಎಲ್ಲೇ ಇದ್ದರೂ, ಹೇಗೆ ಇದ್ದರೂ, ಯಾವ ಸಂದರ್ಭದಲ್ಲೇ ಆದರೂ ನಿಮ್ಮನ್ನು ಬಂದು ಸೇರುತ್ತಾರೆ. ಈ ಒಂದು ಕ್ರಿಯೆ ಅಥವಾ ಪೂಜೆ ನೀವು ಏನೆಂದು ಕರೆಯುತ್ತೀರಾ, ಆ ರೀತಿಯಾಗಿ ಈ ಒಂದು ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆಯೇ ಸರಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.